ಸಾಂದ್ರತೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸಾಂದ್ರತೆ ಎಂದರೆ ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ದ್ರವ್ಯರಾಶಿಯ ಅಳತೆ, ಗಾತ್ರ, ರಾಶಿ. ಸಾಂದ್ರತೆ ಆದಲ್ಲಿ ಒಂದು ಘನ ಮೀಟರ್ ನಲ್ಲಿ ಇಂತಿಷ್ಟು ಕಿಲೋಗ್ರಾಂ ಅಥವಾ ಒಂದು ಘನ ಸೆಂಟಿಮೀಟರ್ ನಲ್ಲಿ ಇಂತಿಷ್ಟು ಗ್ರಾಂ ಎಂದು ಅಳೆಯಲಾಗುತ್ತದೆ. ವಸ್ತುವಿನ ಸಾಂದ್ರತೆ ಅಥವಾ ಹೆಚ್ಚು ನಿಖರವಾಗಿ ವಾಲ್ಯೂಮೆಟ್ರಿಕ್ ದ್ರವ್ಯರಾಶಿ ಸಾಂದ್ರತೆಯು ಪ್ರತಿ ಯೂನಿಟ್ ಪರಿಮಾಣಕ್ಕೆ ಅದರ ದ್ರವ್ಯರಾಶಿ ಆಗಿದೆ. ಸಾಂದ್ರತೆಗೆ ಹೆಚ್ಚಾಗಿ ಬಳಸುವ ಚಿಹ್ನೆ ಗ್ರೀಕ್ ಅಕ್ಷರ ರೋ, ಆದರೂ ಲ್ಯಾಟಿನ್ ಅಕ್ಷರ ಡಿ ಅನ್ನು ಸಹ ಬಳಸಬಹುದು. ಗಣಿತದ ಪ್ರಕಾರ ಸಾಂದ್ರತೆಯನ್ನ ದ್ರವ್ಯರಾಶಿಯನ್ನ ಪರಿಮಾಣದಿಂದ ದ್ರವ್ಯರಾಶಿ ಮತ್ತು ಎಂಬುದು ಪರಿಮಾಣ. ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್ ತೈಲ ಮತ್ತು ಅನಿಲ ಉದ್ಯಮಗಳಲ್ಲಿ ಸಾಂದ್ರತೆಯನ್ನ ಅದರ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಸಡಿಲವಾಗಿ ವ್ಯಾಖ್ಯಾನಿಸಲಾಗಿದೆ. ಇದು ವೈಜ್ಞಾನಿಕವಾಗಿ ನಿಖರವಾಗಿಲ್ಲವಾದರೂ ಈ ಪ್ರಮಾಣವನ್ನ ಹೆಚ್ಚು ನಿರ್ದಿಷ್ಟವಾಗಿ ನಿರ್ದಿಷ್ಟ ತೂಕ ಎಂದು ಕರೆಯಲಾಗುತ್ತದೆ. ಶುದ್ಧ ವಸ್ತುವಿಗೆ ಸಾಂದ್ರತೆಯು ಅದರ ದ್ರವ್ಯರಾಶಿ ಸಾಂದ್ರತೆಯಷ್ಟೇ ಸಂಖ್ಯಾತ್ಮಕ ಮೌಲ್ಯವನ್ನ ಹೊಂದಿರುತ್ತದೆ. ಮತ್ತು ಸಾಂದ್ರತೆಯು ತೇಲುವಿಕೆ, ಶುದ್ಧತೆ ಮತ್ತು ಪ್ಯಾಕೇಜಿಂಗ್ ಗೆ ಸಂಬಂಧಿಸಿರಬಹುದು. ತಾಪಮಾನ ಮತ್ತು ಒತ್ತಡಕ್ಕೆ ಪ್ರಮಾಣಿತ ಪರಿಸ್ಥಿತಿಗಳಲ್ಲಿ ಓಸ್ಮಿಯಂ ಮತ್ತು ಇರಿಡಿಯಂ ಸಾಂದ್ರತೆಯುಳ್ಳ ಅಂಶಗಳಾಗಿವೆ. ಆದರೆ ಕೆಲವು ರಾಸಾಯನಿಕ ಸಂಯುಕ್ತಗಳು ಸಾಂದ್ರವಾಗಿರಬಹುದು. ವಿಭಿನ್ನ ವ್ಯವಸ್ಥೆಗಳಾದ್ಯಂತ ಸಾಂದ್ರತೆಯ ಹೋಲಿಕೆಗಳನ್ನ ಸರಳೀಕರಿಸಲು ಇದನ್ನ ಕೆಲವೊಮ್ಮೆ ಆಯಾಮವಿಲ್ಲದ ಪ್ರಮಾಣ, ಸಾಪೇಕ್ಷ ಸಾಂದ್ರತೆ ಅಥವಾ ನಿರ್ದಿಷ್ಟ ಗುರುತ್ವದಿಂದ ಬದಲಾಯಿಸಲಾಗುತ್ತದೆ. ಅಂದರೆ ವಸ್ತುವಿನ ಸಾಂದ್ರತೆಯ ಪ್ರಮಾಣಿತ ವಸ್ತುವಿನ ಅನುಪಾತ ಸಾಮಾನ್ಯವಾಗಿ ನೀರು. ಆದ್ದರಿಂದ ಒಂದಕ್ಕಿಂತ ಕಡಿಮೆ ಸಾಪೇಕ್ಷ ಸಾಂದ್ರತೆ ಎಂದರೆ ವಸ್ತುವು ನೀರಿನಲ್ಲಿ ತೇಲುತ್ತದೆ. ವಸ್ತುವಿನ ಸಾಂದ್ರತೆಯು ತಾಪಮಾನ ಮತ್ತು ಒತ್ತಡದೊಂದಿಗೆ ಬದಲಾಗುತ್ತದೆ. ಈ ವ್ಯತ್ಯಾಸವು ಸಾಮಾನ್ಯವಾಗಿ ಘನ ವಸ್ತುಗಳಲ್ಲಿ ಮತ್ತು ದ್ರವಗಳಿಗೆ ಚಿಕ್ಕದಾದರೂ ಅನಿಲಗಳಿಗೆ ಹೆಚ್ಚು. ವಸ್ತುವಿನ ಮೇಲೆ ಒತ್ತಡವನ್ನ ಹೆಚ್ಚಿಸುವುದರಿಂದ ವಸ್ತುವಿನ ಪರಿಮಾಣ ಕಡಿಮೆಯಾಗುತ್ತದೆ ಮತ್ತು ಅದರ ಸಾಂದ್ರತೆಯು ಹೆಚ್ಚಾಗುತ್ತದೆ. ವಸ್ತುವಿನ ತಾಪಮಾನವನ್ನ ಹೆಚ್ಚಿಸುವುದು ಅದರ ಪರಿಮಾಣವನ್ನ ಹೆಚ್ಚಿಸುವ ಮೂಲಕ ಅದರ ಸಾಂದ್ರತೆಯನ್ನ ಕಡಿಮೆ ಮಾಡುತ್ತದೆ. ಹೆಚ್ಚಿನ ವಸ್ತುಗಳಲ್ಲಿ ಒಂದು ದ್ರವದ ಕೆಳಭಾಗವನ್ನ ಬಿಸಿ ಮಾಡುವುದರಿಂದ ಬಿಸಿಯಾದ ದ್ರವದ ಸಾಂದ್ರತೆಯು ಕಡಿಮೆ ಆಗುವುದರಿಂದ ಕೆಳಗಿನಿಂದ ಮೇಲಕ್ಕೆ ಶಾಖ ಸಂವಹನವಾಗುತ್ತದೆ. ಇದು ಹೆಚ್ಚು ದಟ್ಟವಾದ ಬಿಸಿ ಮಾಡದ ವಸ್ತುಗಳಿಗೆ ಹೋಲಿಸಿದರೆ ಹೆಚ್ಚಾಗಲು ಕಾರಣವಾಗುತ್ತದೆ. ವಸ್ತುವಿನ ಸಾಂದ್ರತೆಯ ಪರಸ್ಪರ ಸಂಬಂಧವನ್ನ ಕೆಲವೊಮ್ಮೆ ಅದರ ನಿರ್ದಿಷ್ಟ ಪರಿಮಾಣ ಎಂದು ಕರೆಯಲಾಗುತ್ತದೆ. ಈ ಪದವನ್ನ ಕೆಲವೊಮ್ಮೆ ಉಷ್ಣಬಲ ವಿಜ್ಞಾನದಲ್ಲಿ ಬಳಸಲಾಗುತ್ತದೆ. ಸಾಂದ್ರತೆಯು ತೀವ್ರವಾದ ಆಸ್ತಿಯಾಗಿದ್ದು ಇದರಲ್ಲಿ ವಸ್ತುವಿನ ಪ್ರಮಾಣವನ್ನ ಹೆಚ್ಚಿಸುವುದರಿಂದ ಅದರ ಸಾಂದ್ರತೆಯು ಹೆಚ್ಚಾಗುವುದಿಲ್ಲ, ಬದಲಿಗೆ ಅದು ತನ್ನ ದ್ರವ್ಯರಾಶಿಯನ್ನ ಹೆಚ್ಚಿಸುತ್ತದೆ. ಸಾಂದ್ರತೆಯನ್ನ ಬಳಸುವುದು. ಸಾಂದ್ರತೆಯ ಸಾಮಾನ್ಯ ಬಳಕೆಯಲ್ಲಿ ಒಟ್ಟಿಗೆ ಮಿಶ್ರಣವಾಗ ವಿಭಿನ್ನ ವಸ್ತುಗಳು ಸಂವಹನಗೊಳ್ಳುತ್ತವೆ. ಲೋಹದ ತೇವಾಂಶವು ನೀರಿನಲ್ಲಿ ಕಡಿಮೆ ಸಾಂದ್ರತೆಯನ್ನ ಹೊಂದಿರುವುದರಿಂದ ಲೋಹವು ಹೆಚ್ಚಿನ ಸಾಂದ್ರತೆಯನ್ನ ಹೊಂದಿರುವ ಕಾರಣ ಆಂಕರ್ ಮುಳುಗುತ್ತದೆ. ಹೀಲಿಯಂ ಬಲೂನ್ಗಳು ತೇಲುತ್ತವೆ, ಏಕೆಂದರೆ ಹೀಲಿಯಂನ ಸಾಂದ್ರತೆಯು ಗಾಳಿಯ ಸಾಂದ್ರತೆಗಿಂತ ಕಡಿಮೆಯಾಗಿದೆ. ಆಟೋಮೆಟಿವ್ ಸೇವಾ ಕೇಂದ್ರವು ವಿವಿಧ ದ್ರವಗಳನ್ನ ಪರೀಕ್ಷಿಸಿದಾಗ ಪ್ರಸರಣ ದ್ರವದಂತೆಯೇ ಅವುಗಳ ಕೆಲವು ಹೈಡ್ರೋಮೀಟರ್ ಆಗಿ ಸುರಿಯುತ್ತವೆ. ಹೈಡ್ರೋಮೀಟರ್ ಹಲವಾರು ಮಾಪನಾಂಕಕಾರಿ ವಸ್ತುಗಳನ್ನ ಹೊಂದಿದೆ. ಸಾಂದ್ರತೆ ಎಂದರೆ ಸಾಂದ್ರತೆ ಒಂದು ಸ್ಕೇಲರ್ ಪ್ರಮಾಣವಾಗಿದ್ದು ಅದು ವಸ್ತುವಿನ ಒಂದು ನಿರ್ದಿಷ್ಟ ಪರಿಮಾಣದಲ್ಲಿ ದ್ರವ್ಯರಾಶಿಯ ಪ್ರಮಾಣವನ್ನ ಅಳೆಯಲು ಅನುವು ಮಾಡಿಕೊಳ್ಳುತ್ತದೆ. ಈ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ, ಡೆನ್ಸಿಟಾಟಿಸ್ ಎಂಬ ಒಂದು ಪದದಿಂದ ಬಂದಿದೆ. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದ ಪ್ರದೇಶದಲ್ಲಿ ವಸ್ತುವಿನ ಸಾಂದ್ರತೆಯು ದ್ರವ, ರಾಸಾಯನಿಕ ಅಥವಾ ಅನಿಲವಾಗಿದ್ದರೂ ಅದರ ದ್ರವ್ಯರಾಶಿ ಮತ್ತು ಪರಿಮಾಣದ ನಡುವಿನ ಸಂಬಂಧವಾಗಿದೆ. ಇದನ್ನ ಗ್ರೀಕ್ ಅಕ್ಷರದಿಂದ ಗೊತ್ತುಪಡಿಸಲಾಗಿದೆ, ರೋ ಎಂಬ ಅಕ್ಷರದಿಂದ ಗೊತ್ತುಪಡಿಸಲಾಗಿದೆ. ಸಾಂದ್ರತೆಯನ್ನ ಲೆಕ್ಕಾಚಾರ ಮಾಡುವ ಸೂತ್ರ ವಸ್ತುವಿನ ಅಂದ್ರೆ ರೋ ಈಕ್ವಲ್ ಎಂ ಬಾರ್ ವಿ, ಅಂದರೆ ಸಾಂದ್ರತೆಯು ಪರಿಮಾಣದ ನಡುವಿನ ದ್ರವ್ಯರಾಶಿಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಸಾಂದ್ರತೆಯು ಪರಿಮಾಣಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಎಂದು ನಾವು
ತಿಳಿಯಬಹುದು. ಒಂದು ನಿರ್ದಿಷ್ಟ ದ್ರವ್ಯರಾಶಿಯಿಂದ ಆಕ್ರಮಿಸಲ್ಪಟ್ಟ ಸಣ್ಣ ಪರಿಮಾಣ ಹೆಚ್ಚಿನ ಸಾಂದ್ರತೆ. ಸಾಂದ್ರತೆಯು ವಸ್ತುವಿನ ಭೌತಿಕ ಲಕ್ಷಣಗಳಲ್ಲಿ ಒಂದಾಗಿದೆ ಮತ್ತು ಅವುಗಳ ವಿಭಿನ್ನ ಪದಾರ್ಥಗಳಲ್ಲಿ ಗಮನಿಸಬಹುದು. ಘನ, ದ್ರವ, ಅನಿಲ ಸಾಂದ್ರತೆಯ ಪ್ರಕಾರಗಳನ್ನು ನೋಡೋಣ. ಮೊದಲಿನದಾಗಿ ಸಾಂದ್ರತೆಯ ವಿಧಗಳು. ಸಂಪೂರ್ಣ ಸಾಂದ್ರತೆ. ಸಂಪೂರ್ಣ ಸಾಂದ್ರತೆಯು ವಸ್ತುವಿನ ತೀವ್ರ ಪ್ರಮಾಣವಾಗಿದೆ. ದ್ರವ್ಯರಾಶಿ ಮತ್ತು ವಸ್ತುವಿನ ಪರಿಮಾಣದ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸಲು ಬಳಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಕೆಜಿ ಮೀಟರ್ ಗಳಲ್ಲಿ ತಿಳಿಯಬಹುದು. ಸಾಂದ್ರತೆಯ ಮತ್ತೊಂದು ವಿಧ ಸಾಪೇಕ್ಷ ಸಾಂದ್ರತೆ. ಸಾಪೇಕ್ಷ ಸಾಂದ್ರತೆಯನ್ನ ಮತ್ತೊಂದು ವಸ್ತುವಿನ ಸಂಬಂಧಿಸಿದಂತೆ ಒಂದು ವಸ್ತುವಿನ ನಡುವಿನ ಒಂದು ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಉಲ್ಲೇಖ ಸಾಂದ್ರತೆಯು 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಒಂದು ವಾತಾವರಣದ ಒತ್ತಡದಲ್ಲಿ ನೀರಿನ ಸಾಂದ್ರತೆಯಾಗಿದೆ. ಈ ಪರಿಸ್ಥಿತಿಗಳಲ್ಲಿ ನೀರಿನ ಸಾಂದ್ರತೆಯು 1000 ಕೆಜಿ ಪರ್ ಮೀಟರ್ ಗಳಲ್ಲಿ ತಿಳಿಯಬಹುದು. ಮತ್ತೊಂದು ಸ್ಪಷ್ಟ ಸಾಂದ್ರತೆ. ಸ್ಪಷ್ಟ ಸಾಂದ್ರತೆಯು ವೈವಿಧ್ಯಮಯ ವಸ್ತುಗಳಿಂದ ಮಾಡಲ್ಪಟ್ಟ ವಸ್ತುಗಳಿಂದ ಪ್ರಸ್ತುತಪಡಿಸಲ್ಪಟ್ಟಿದೆ. ಇದನ್ನ ಉದಾಹರಣೆ ಎಂದರೆ ಮಣ್ಣು. ಇದು ವಿವಿಧ ವಸ್ತುಗಳಿಂದ ಕೂಡಿದೆ ಮತ್ತು ಒಳಗೆ ಗಾಳಿಯ ಅಂತರವನ್ನ ಹೊಂದಿರುತ್ತದೆ. ಆದ್ದರಿಂದ ಅದರ ಒಟ್ಟು ಸಾಂದ್ರತೆಯು ಸಾಂದ್ರವಾಗಿರುವುದಕ್ಕಿಂತ ಕಡಿಮೆಯಾಗಿದೆ. ಮಾಧ್ಯಮ ಸಾಂದ್ರತೆ. ಸರಾಸರಿ ಸಾಂದ್ರತೆಯು ಭಿನ್ನ ಜಾತಿಯ ವ್ಯವಸ್ಥೆಗೆ ಲೆಕ್ಕ ಹಾಕಲ್ಪಡುತ್ತದೆ. ಸರಾಸರಿ ಸಾಂದ್ರತೆಯನ್ನ ಪಡೆಯಲು ವಸ್ತುವಿನ ದ್ರವ್ಯರಾಶಿಯನ್ನು ಅದರ ಪರಿಮಾಣದಿಂದ ಭಾಗಿಸು. ಪಾಯಿಂಟ್ ಸಾಂದ್ರತೆ. ಪಾಯಿಂಟ್ ಸಾಂದ್ರತೆಯನ್ನ ವಸ್ತುವಿನ ಬಿಂದು, ಸ್ಥಾನ ಅಥವಾ ಭಾಗವನ್ನ ಅವಲಂಬಿಸಿ ವಿಭಿನ್ನ ಸಾಂದ್ರತೆಯನ್ನ ಹೊಂದಿರುವ ವೈವಿಧ್ಯಮಯ ವ್ಯವಸ್ಥೆಗಳಲ್ಲಿ ಸಾಂದ್ರತೆಯನ್ನು ಲೆಕ್ಕ ಹಾಕಲು ಬಳಸಲಾಗುತ್ತದೆ. ಸಾಂದ್ರತೆ ಏಕಮಾನ ಗಾತ್ರದ ವಸ್ತುವಿನ ರಾಶಿ ಡೆನ್ಸಿಟಿ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಕಿಲೋಗ್ರಾಂ ಘನಮೀಟರ್ ಎಂಬುದು ಸಾಂದ್ರತೆಯ ಏಕಮಾನ. ನೀರಿನ ಸಾಂದ್ರತೆ 1000 ಕೆಜಿ ಘನಮೀಟರ್. ಕಬ್ಬಿಣದ್ದು 7800 ಕೆಜಿ ಘನಮೀಟರ್ ಇತ್ಯಾದಿ. ವಸ್ತುವಿನ ಸಾಂದ್ರತೆ ಈಕ್ವಲ್ ಅದರ ರಾಶಿ ಗಾತ್ರ. ಯಾವುದೇ ಎರಡು ತಿಳಿದಿರುವಾಗ ಮೂರನೆಯದನ್ನ ಗುಣಿಸುವುದು. ವಸ್ತುವಿನ ಸಾಂದ್ರತೆಗೂ ನೀರಿನಂತ ಇನ್ನೊಂದು ಆಧಾರ ವಸ್ತುವಿನ ಸಾಂದ್ರತೆಗೂ ಇರುವ ನಿಷ್ಪತ್ತಿ ಆ ವಸ್ತುವಿನ ಸಾಪೇಕ್ಷ ಸಾಂದ್ರತೆ. ಇದು ಕೇವಲ ಒಂದು ಸಂಖ್ಯೆ. ಉದಾಹರಣೆಗೆ ಕಬ್ಬಿಣದ ಸಾಪೇಕ್ಷ ಸಾಂದ್ರತೆ 7.8. ವಸ್ತುವಿನಿಂದ ವಸ್ತುವಿಗೆ ಅಣುಗಳೊಳಗಿನ ಆಕರ್ಷಣ ಬಲ ವ್ಯತ್ಯಯವಾಗುತ್ತದೆ. ಒಂದೇ ವಸ್ತುವಿನ ಸ್ಥಿತಿ ಬದಲಾವಣೆಯಾಗಲು ಹೀಗಾಗುತ್ತದೆ. ಇದರಿಂದ ನಿರ್ದಿಷ್ಟ ಗಾತ್ರದಲ್ಲಿರುವ ಅಣುಗಳ ಸಂಖ್ಯೆ ವಸ್ತುವಿನೊಂದಿಗೆ ಬದಲಾಗುತ್ತದೆ, ಸಾಂದ್ರತೆಯು ಬದಲಾಗುತ್ತದೆ. ಸಾಮಾನ್ಯವಾಗಿ ಒತ್ತಡ ಮತ್ತು ತಾಪ ಹೆಚ್ಚಿದಾಗ ಸಾಂದ್ರತೆ ಕಡಿಮೆಯಾಗುತ್ತದೆ. ಇಂಥ ಬದಲಾವಣೆ ಅನಿಲಗಳಲ್ಲಿ ಹೆಚ್ಚು. ಆದ್ದರಿಂದ ಸಾಮಾನ್ಯವಾಗಿ ಒತ್ತಡ ಮತ್ತು ತಾಪ ಹೆಚ್ಚಾದಾಗ ಸಾಂದ್ರತೆ ಕಡಿಮೆಯಾಗುತ್ತದೆ. ಇಂಥ ಬದಲಾವಣೆ ಅನಿಲಗಳಲ್ಲಿ ಹೆಚ್ಚು. ಆದ್ದರಿಂದ ಅನಿಲದ ಸಾಂದ್ರತೆಯನ್ನ ಪ್ರಸಾಮಾನ್ಯ ತಾಪ ಮತ್ತು ಒತ್ತಡಗಳಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಮತ್ತು 760 ಮಿಲೋಮೀಟರ್ ಪಾದರಸದ ಒತ್ತಡ ಸೂಚಿಸುವುದು ವಾಡಿಕೆ. ತಾಪ ವೃದ್ಧಿಯೊಂದಿಗೆ ಸಾಂದ್ರತೆ ಕಡಿಮೆ ಆಗುವುದಕ್ಕೆ ನೀರು ಒಂದು ಅಪವಾದ. ತಾಪ 0 ಡಿಗ್ರಿ ಇಂದ ಏರಿದಂತೆ ನೀರಿನ ಸಾಂದ್ರತೆ ಹೆಚ್ಚುತ್ತದೆ. 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಗರಿಷ್ಠವಾಗುತ್ತದೆ. ದ್ರವಗಳ ಸಾಂದ್ರತೆಯನ್ನು ನಿರ್ಧರಿಸಲು ಸಾಂದ್ರತಾ ಕುಟ್ಟಿ, ಪೈಕ್ನೋಮೀಟರ್ ಇತ್ಯಾದಿ ಸಾಧನಗಳಲ್ಲಿ ಬಳಸುತ್ತಾರೆ. ನಿಶ್ಚಿತ ಗಾತ್ರದ ವಸ್ತುವಿನ ರಾಶಿಯನ್ನ ತೂಕ ತಕ್ಕಡಿಯಿಂದ ಅಳೆದು ಸಾಂದ್ರತೆಯನ್ನ ನಿರ್ಧರಿಸಬಹುದು. ವಾಯುವಿನ ಮತ್ತು ನೈಟ್ರೋಜನ್ ನ ಸಾಂದ್ರತೆಯನ್ನ ಹೆಚ್ಚು ನಿಖರವಾಗಿ ನಿರ್ಧರಿಸುವುದರಿಂದಲೇ ಲಾರ್ಡ್ ಕಾರ್ಲೇ ಇಂದ 1842-1981 ರಲ್ಲಿ ಆರ್ಗಾನ್ ಅನಿಲದ ಆವಿಷ್ಕಾರ ಸಾಧ್ಯವಾಯಿತು.